ಸರ್, ನೀವು ಪ್ರೋಗ್ರಾಮ್ ಮಾಡ್ತೀರಾ ಸರ್, ಜನ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಸರ್, ಯಾಕೆ ಸರ್ ನನ್ನ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನಿಮ್ಮ ಥಿಯೇಟ್ರಲ್ಲಿ ಇರೋದಿಲ್ಲ, ಈ ರೀತಿ ನನ್ನ ಹತ್ರ ಕೇಳಿದ್ದಾರೆ ಸರ್ ಅವರು. ಬಟ್ ಪಿಕ್ಚರ್ ಓಡಿಲ್ಲ ಅಂದ್ರೆ ಇವನೇನು ಮಾಡೋಕ್ಕಾಗುತ್ತೆ? ಓಡೋ ಪಿಕ್ಚರ್ನ ನಿಲ್ಲಿಸ್ಬಿಡ್ತಾರೆ, ಅಥವಾ ಓಡಬೇಕಾಗಿರೋ ಪಿಕ್ಚರ್ನ ಓಡಕ್ಕೆ ಬಿಡಲ್ಲ. ಇನ್ನು 2-3 ವರ್ಷ ಬಿಟ್ಕೊಂಬೋ, ನಿನಗೆ ಜಾಸ್ತಿ ಮಾತಾಡಲಿ, ಬರೀ 3 ಲಕ್ಷನೋ 7 ಲಕ್ಷನೋ ಮಾತಾಡಿದರು. ಅವನು ಇ ವಾಸ್ ನಾಟ್ ಮೋರ್ ಕೇನ್ ಅಬೌಟ್ ದೆಮ್ ಪೇಮೆಂಟ್, ಇ ವಾಸ್ ಮೋರ್ ಕೇನ್ ಇನ್ ವರ್ಕಿಂಗ್ ವಿತ್ ವಿಷ್ಣುವರ್ಧನ್ ಸರ್ ಕೆಲ್ಸ. ಅವೇ ಭಾಳ ಟೆನ್ಷನ್ ಪೀರಿಯಡ್ ಅವನಿಗೆ, ಏನಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತು ಇದು ಏನೋ ನಡೀತಾ ಇದೆ ಇಲ್ಲಿ, ದಿರ್ ಸಮಥಿಂಗ್ ಇಸ್ ಬಿನ್ ಹ್ಯಾಪ್ನಿಂಗ್ ಅಂದ್ಬಿಟ್ಟು ನನಗೆ ಬಂದು ಹೇಳ, ಏನು ಅಂತ ಏನು ಮಾಡ್ಬೇಕು ಹೇಳಪ್ಪ ಅಂದೆ. ಇದು ಪೂರ್ವಪರ ಭಾಳ ಒಳ್ಳೆ ಪಿಕ್ಚರು. ಅದರಲ್ಲಿ ಹೇಗೆ ನೋಡಿ ತಿರ್ಗಾ ಎಡ್ ಡಿಸ್ಟರ್ಬೆನ್ಸ್ ಏನಂದರೆ, ಕಲ್ಪನಾ ಅಲ್ಲಿ ಭಾಳ ಚೆನ್ನಾಗಿ ಓಡ್ತಾ ಇತ್ತು, ಚಿಕ್ಕಪಟ್ಟೆ ಚೆನ್ನಾಗಿ ಓಡ್ತಾ ಇತ್ತು. ಇಟ್ ವಾಸ್ ಕ್ರಾಸ್ ಆಲ್ಮೋಸ್ಟ್ 50 ಡೇಸ್. ತಿರ್ಗಾ ಅದನ್ನು ತೆಗೆದ್ರು, ಕಲ್ಪನಾ ಅಲ್ಲಿ ತೆಗೆದ್ಬಿಟ್ಟು ಪುಟ್ರಣ ಕಣ್ಗಲ್ಲಿ ತೊಗೊಂಡು ಹಾಕಿದ್ರು. ಪುಟ್ರಣ ಕಣ್ಗಲ್ಲಿ ಚೆನ್ನಾಗಿ ಹೋಗ್ತಾಯಿದ್ರು, ಯಾಕಂದರೆ ಇವನ್ನ ಪಿಕ್ಚರ್ ನೋಡುವಾಗ ನಾನು ರೆಗ್ಯುಲರ್ ಹೋಗ್ತಾ ಇದ್ದೆ, ಜಸ್ಟ್ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನಾರ್ತ್ ಈಸ್ಟಿಂದ ಜನ ಬರೋರು ಪಿಕ್ಚರ್ ನೋಡೋಕ್ಕೆ, ಅದೇನೋ ಪುಟಾಣ ಕಣ್ಗಾಲ್ ನಾವು ಹೊಡಿತೀವಿ ಅಂತೇಳಿ ಅದೇನೋ ಮಾಡಿ ಆ ಪಿಕ್ಚರ್ನ ಅಲ್ಲೂ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಪುಟಾಣ ಥಿಯೇಟ್ರ್ ಪುಟಾಣ ಕಣ್ಗಾಲ್ ಥಿಯೇಟ್ರನ್ನ ನಿಲ್ಲಿಸ್ಬಿಟ್ಟು ಅದು ಪಿಕ್ಚರ್ ಏನೋ ಓಡ್ಸೋಕ್ಕಾಗಲ್ಲ, ನಾವು ಡಿಮಾಲಿಷ್ ಮಾಡ್ತಾ ಇದ್ದೀವಿ ಏರಿಯಾನ ಜಯನಕಾಮ್. ಅದು ಎಷ್ಟೋ ವರ್ಷ ಆದಮೇಲೂ ಡಿಮಾಲಿಷ್ ಮಾಡಲ್ಲ, ಇವಾಗ ರೀಸೆಂಟಾಗಿ ಮಾಡಿದ್ದಾರೆ. ಬಟ್ ಇವು ಪೂರ್ವಾಪರ ಮಾತ್ರ ಸ್ವಲ್ಪ ಇಂಡಸ್ಟ್ರಿ ಇದು ಯು ಕೆನಲ್ಲಿ ಅಲ್ಲಿಲ್ಲೆಲ್ಲ ಕೆಲವು ಕಡೆ ಫಿಲಿಮ್ ಫೆಸ್ಟಿವಲ್ಗೆ ಹೋಗಿತ್ತು. ದೇ ಆಲ್ ಲೈಕ್ ದಿಸ್ ನವೀನ್ಸ್ ಕ್ಯಾರೆಕ್ಟರ್ ಆಂಡ್ ಆಲ್ ದಿಸ್ ಸೀನ್ಸ್ ಭಾಳ ಚೆನ್ನಾಗಿತ್ತು. ಲಕ್ಷ್ಮೀ ಗೋಪಾಲ್ ಸ್ವಾಮಿ, ಶ್ರೀನಾಥ್ ಸಾರು, ಗೀತಾ ಮೇಡಮ್ ಭಾಳ ಒಂದು ದ ಎಂಟೈರ್ ಯೂನಿಟ್ ವಾಸ್ ಸೋ ಗುಡ್. ಚಂದ್ರು ಅವರನ್ನು ಆಕ್ಟ್ ಮಾಡಿದ್ರಲ್ಲ, ಚಂದ್ರು ಮೇನ್ ಅಲ್ವಾ, ಕೊನೆಯಲ್ಲಿ ಟರ್ನಿಂಗ್ ಮ್ಯಾನ್ ಅವರೇ ತಾನೇ. ಸೊ ಅದನ್ನು ಅವರೇ ಮಾಡಿ ಇದು ಸೊ ನಾ ದ ವೆರಿ ಗುಡ್ ಫಿಲಿಮ್. ಅದರಲ್ಲಿ ಅವನಿಗೆ ಒಂದು ಲಿಫ್ಟ್ ಸಿಕ್ಕಬೇಕಾಯ್ತು, ಅದು ಪಾಪ ಮಿಸ್ ಆಯಿತು. ಬಟ್ ಆದರೆ ರೆಕಗ್ನಿಷನ್ ಬಂತು ಅವನಿಗೆ, ದೇರ್ ಇಸ್ ಎ ಪೂರ್ವಾಪರ ಚೆನ್ನಾಗಿ ಮಾಡಿದೆ. ಯಾಕೆಂದರೆ ವಿಷ್ಣುವರ್ಧನ ಒಪ್ಕೊಂಡು ಈ ಪಿಕ್ಚರ್ ರೆಕಮೆಂಡ್ ಮಾಡಿದ್ರು. ಆಮೇಲೆ ರಾಜ್ಕುಮಾರು ಚೆನ್ನಾಗಿದೆ ಅಂದರೆ, ರಾಜ್ಕುಮಾರ್ ಮೇಲೆ ಇನ್ನೇ ಬೇರೆ ಮಾತೇ ಇಲ್ಲ, ಅದು ನೋಡ್ಕೊಂಡ ಮೇಲೆ ಬಂತು ಅವನಿಗೆ ಸರಿ ಅಂತೆಲ್ಲ. ಅದು ಮಾಡ್ತಾ ಇದ್ದ. ಇನ್ನೊಂದು ದರ್ಶನ್ ಜೊತೆ ನಿನಗೋಸ್ಕರ, ಹೌದು ಅದು ಇಬ್ಬರು ಪ್ಯಾರಲಲ್ ಆಗಿ, ಅದು ಒಂದು ವೆರಿ ಗುಡ್ ಫಿಲಿಮ್. ಅದಕ್ಕೆ ಶೂಟಿಂಗ್ ರೆಗ್ಯುಲರ್ ಆಗಿ ಕರ್ಕೊಂಡೋಗವನು ಬಂದ್ಬಿಡು ಅಂತ. ಒಂದ್ಸಲ ಇಲ್ಲಿ ರಿಂಗ್ ರೋಡಲ್ಲಿ ಯಾವುದೋ ಒಂದು ಆಫೀಸ್ ಸೀನ್ ಇತ್ತು, ಆಫೀಸ್ ಸೀನಲ್ಲಿ ಇವತ್ತಿದೆ ಬಂದ್ಬಿಟ್ಟು ದರ್ಶನ್ ಬರ್ತಾ ಇದ್ದಾರೆ ಬಂದ್ಬಿಡು ಅಂತ ಹೋದೆ. ಸೊ ದರ್ಶನ್ ಇಂಟ್ರೊಡ್ಯೂಸ್ ಮಾಡ್ದ, ಅವರು ಇ ವಾಸ್ ಕ್ವೈಟ್ ಕಂಫರ್ಟಬಲ್ ವಿತ್ ಮೀ, ಚೆನ್ನಾಗಿ ಮಾತಿ. ಒಂದು 1/4 ಗಂಟೆ 3/4 ಗಂಟೆ ಶೂಟಿಂಗ್ ನೋಡಿಕೊಂಡು ಕಾಮಾಖ್ಯ ಥಿಯೇಟ್ರ್ ಹತ್ರ ಎಲ್ಲ ಒಂದು ಕಡೆ ವಾಪಸ್ ಬಂದ್ಬಿಟ್ಟೆ ನಾನು. ಅದು ವೆರಿ ಗುಡ್ ಫಿಲಿಮ್, ದಿ ಬೋತ್ ಆಫ್ ದೆಮ್ ಗಾಟ್ ಅಲಾಂಗ್ ವೆರಿ ವೆಲ್, ಇಬ್ಬರು ಚೆನ್ನಾಗಿ ಮಾಡಿದ್ರು. ಅಲ್ಲೇ ನಮ್ಮ ಬುಲೆಟ್ ಪ್ರಕಾಶ್ ಕಾಮಿಡಿ ಸೀನ್ ಜಯನಗರ್ಲಿ ನಡೆದ ಶೂಟಿಂಗ್, ಅಲ್ಲಿಗೂ ಹೋಗಿದ್ದೆ. ಭಾಳ ಚೆನ್ನಾಗಿ ಮಾಡಿದ್ರು ಬುಡೇಲ್ ಪ್ರಕಾಶ್ ಕೂಡ. ಯಾವುದೋ ಒಂದು ಮಿರರ್ ರಿಫ್ಲೆಕ್ಷನಲ್ಲಿ ಅವ್ರಿಗೆ ಗನ್ ಶೂಟ್ ಮಾಡೋ ಅಲ್ಲ, ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅವ್ನು ಮಾಡಿದ ಪಿಕ್ಚರ್ ಎಲ್ಲನೇ ಒಂಥರ ಡಿಸೆಂಟ್ ಪಿಕ್ಚರ್, ಯಾವುದೋ ಒಂಥರ ಇದಿಲ್ಲ. ಇದಕ್ಕೆಲ್ಲ ಮುಂಚೆ ಒಂದು ಈ ಗಂಗಾಧರದು ರವಿಚಂದ್ರಂದು ಒಂದು ಪಿಕ್ಚರು, ಪ್ರೀತಿ ಮಾಡೋ ಹುಡುಗರಿಗೆ ಯಾವುದೋ, ಹೌದು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಇಲ್ಲ, ಅದೇನಾಯ್ತು ಅರ್ಧಕ್ಕೆ ನಿಂತೋಗಿತ್ತು. ಅದು ಸುಂದರ ಲೋಕ ಅಂತ ಮಾಡಿದ್ರು ಸುಂದರ ಲೋಕ, ಆ ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು. ಆಮೇಲೆ ನವೀನ್ ಅವ್ರನ್ನ ಸೇರಿಸಿ ಅದು ಕಂಟಿನ್ಯೂಷನ್ ಮಾಡಿ ಏನೋ ಮಾಡಿ ಫ್ಲಾಶ್ ಬ್ಯಾಕ್ ಮಾಡಿಸಿ ಎಲ್ಲ ಹಾಡಿದ ಇವನ್ ಮಾಡಿ ನವೀನ್. ಅದು ಕೊರಿಯೋಗ್ರಾಫರ್ ಬಂದು ಮೆಡ್ರಾಸ್ ಇಂದ ಬಂದಿದ್ರು ಅವ್ರು, ಯಾವ ಹೆಸರು ಮರ್ತವೆ ನನಗೆ. ಅವ್ರು ಹೇಳಿದ್ರು ಈ ಯಂಗ್ ಏಜ್ ನಲ್ಲಿ ಇಷ್ಟು ವಿತ್ ಲಿಟ್ಲ್ ಎಕ್ಸ್ಪೀರಿಯನ್ಸ್ ಹಿ ಹಸ್ ಗಾಟ್ ಎ ಲಾಂಗ್ ವೇ ಟು ಗೋ, ಪರ್ಟಿಕ್ಯುಲರ್ಲಿ ಒಂಥರ ಇದು ಮಾಡಿದ್ರೆ ಅಲ್ಲಿ ಟಮ್ ಇಂಡಸ್ಟ್ರಿಲು ಟ್ರೈ ಮಾಡೋಕ್ಕೆ ಹೇಳಿ ಒಳ್ಳೆ ಬರುತ್ತೆ ಅಂತೇಳಿ. ಅವಾಗಲೇ ಯಾರೋ ಒಬ್ರು ಹೇಳಿ, ಅದು ಮೋಸ್ಟ್ ಪ್ರಾಬ್ಲಿ ಯಾರೋ ಒಬ್ರು ಹೇಳಿ, ಉತಯ್ ಕುಮಾರ್ ಅಂತೇಳಿ ಭಾಳ ಒಂದು ಫೇಮಸ್ ಡೈರೆಕ್ಟ್ ಇದ್ದಾರೆ ತಮಿಳ್ನಾಡಿನಲ್ಲಿ, ಅದು ವಿಜಯಕಾಂತಿನಾಕಿ 2-3 ಒಳ್ಳೊಳ್ಳೆ ಪಿಕ್ಚರ್ ತೆಗ್ದಿದ್ದಾರೆ, ವೆರಿ ಫೇಮಸ್ ಡೈರೆಕ್ಟರ್. ಅವರು ಇವನಿಗೆ ಒಂದ್ಸಲ ಕರೆಸಿದ್ರಂತೆ, ನಾನು ನೋಡಿದ್ದೀನಿ, ಐ ಹರ್ಡ್ ಆಫ್ ಯು, ಮೋಸ್ಟ್ ಪ್ರಾಬ್ಲಿ ನಿನಗೆ ತಕ್ಕಂತೆ ಒಂದು ಇದನ್ನು ಮಾಡ್ತೀನಿ ನಾನು, ಅವಾಗ ನಾನೇನು ಕರೀತೀನಿ, ನಿಮ್ ಎ ಹ್ಯಾವ್ ಟು ಗೆಟ್ ರೆಡಿ ಆ್ಯಂಡ್ ಕಮ್ ಬ್ಯಾಕ್ ಅಂತೇಳಿ. ಆಯಿತು ಸರ್, ಎಲ್ಲ ಮನೇಲಿ ಡಿಸ್ಕಸ್ ಮಾಡಿ ನಾನು ಬರ್ತೀನಿ ಸರ್, ನನಗೇನು ಆ ಥರ ಅಬ್ಜೆಕ್ಷನ್ ಇಲ್ಲ, ಐ ವಿಲ್ ಕಮ್ ಆ್ಯಂಡ್ ಡೂ ಇಟ್ ಸರ್ ಅಂತ. ಅವಾಗ ಹೇಳಂತೆ, ನಾವು ಮನೇಲಿ ಫ್ಯಾಮಿಲಿ ತಮಿಳು ಮಾತಾಡಿದ್ರು ನನ್ನ ಪ್ರೊನೌನ್ಸಿಯೇಷನ್ ಅದು ಇದೆಲ್ಲ ಅಷ್ಟು ಇದಿಲ್ಲ ಅಂತ. ಅದಕ್ಕೆ ಯತ್ನ ಮಾಡೋಣ, ನಾವು ಡಬ್ಬಿಂಗ್ ಮಾಡ್ಕೊಳ್ಳೋಣ, ನಾನು ಹೇಳ್ತೀನಿ ಅದು ಟೈಮ್ ಬರುವಾಗ, ಇವಾಗ ಸದ್ಯಕ್ಕಿಲ್ಲ, ಮೋಸ್ಟ್ ಪ್ರಾಬ್ಲಿ ಅನದರ್ 2-3 ಇಯರ್ಸ್ ಆಗ್ಬೋದು,
ಬಟ್ ಐ ವಿಲ್ ಕೀಪ್ ಇನ್ ಮೈಂಡ್ ಅಂತ ಹೇಳಿ ಕಳಿಸಿ ಅಂತ. ಎಸ್, ನನಗೆ ನವೀನ್ ಅಂತಂದ್ರೆ ಸರ್ ನನಗೆ ಜ್ಞಾಪಕ ಬರೋದು 800 ಕಾರ್ ಇತ್ತು ಅವ್ರ ಹತ್ರ, ಒಂದು ಮಾರುತಿ 800. ನಾನು ಕೂಡ ಆ ಕಾರಲ್ಲಿ ಓಡಾಡಿದ್ದೇನೆ ಅವ್ರ ಜೊತೆ. ಅವ್ರಿಗೆ ಒಂದು ಆಸೆ ಇತ್ತು, ಆ ಪೋಸ್ಟ್ಗಳನ್ನ ರಾತ್ರಿ ಎಲ್ಲ, ನಾಳೆ ಸಿನಿಮಾ ರಿಲೀಸ್ ಅಂದ್ರೆ ಪೋಸ್ಟ್ಗಳು ಹಾಕ್ತಾರಲ್ಲ, ಆ ಪೋಸ್ಟ್ನೆಲ್ಲ ನೋಡೋದು ಒಂದು ರೌಂಡ್ಸ್ ಎಲ್ಲ ಒಂದೆರಡು ಸತಿ ನಾನು ಹೋಗಿದ್ದೀನಿ. ಬಟ್ ಸರ್ ರಘು ಸರ್, ಒಂದು ನನ್ನ ಅಂದ್ರೆ ನನ್ನ ಸ್ವಂತವಾಗಿ ಇದು ಯಾವುದೋ ಕ್ರಿಯೇಟೆಡ್ ಕ್ವಶನ್ ಅಲ್ಲ, ನಾನು ವಿಟ್ನೆಸ್ ಮಾಡಿರೋದು ಅಥವಾ ನನ್ನ ಜೊತೆಗೆ ನಡೆದಿರುವಂಥ ಘಟನೆ. ನವೀನ್ ಸರ್ ಒಂದೊಂದು ಸತಿ ಸೆನ್ಸಿಟಿವ್ ಆಗ್ಬಿಟ್ಟಿದ್ರು ಅಥವಾ ಸಿಚುವೇಶನ್ಸ್ ಹಂಗೆ ಆಯಿತೋ ಗೊತ್ತಿಲ್ಲ, 11:00-11:30 ಫೋನ್ ಮಾಡೋರು. ಪಿಕ್ಚರು ಅದು ರಿಲೀಸ್ ಆದಾಗ ನಾನು ಅವಾಗ ಥಿಯೇಟ್ರ್ಗಳ ಮುಂದೆ ಜನಗಳ ರಿಪೋರ್ಟ್ ತೊಗೊಳ್ಳೋದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ETV ಫುಲ್ ಹೌಸ್ ಅಂತ ಪ್ರೋಗ್ರಾಮು. ಎಲ್ಲ ಕಡೆನೂ ಒಳ್ಳೆ ರಿಪೋರ್ಟು ಸೂಪರ್ ಅಂತೆಲ್ಲ ಜನಗಳು ಹೇಳೋ ರಿಪೋರ್ಟ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೆ. ಸರ್ ನೀವು ಪ್ರೋಗ್ರಾಮ್ ಮಾಡ್ತೀರಾ ಸರ್, ಜನ ಎಲ್ಲರೂ ಚೆನ್ನಾಗಿದೆ ಅಂತಾರೆ ಸರ್, ಯಾಕೆ ಸರ್ ನನ್ನ ಸಿನಿಮಾ ಚೆನ್ನಾಗಿದೆ ಅಂದಮೇಲೂ ಥಿಯೇಟ್ರಲ್ಲಿ ಇರೋದಿಲ್ಲ? ಈ ರೀತಿ ನನ್ನ ಹತ್ರ ಕೇಳಿದ್ದಾರೆ ಸರ್ ಅವರು, ಒಂದು 2-3 ಪಿಕ್ಚರ್ ಈ ಥರ ಕೇಳಿದ್ದಾರೆ ನನ್ನ ಹತ್ರ. ನಾನು ಇಲ್ಲ ನಮೇನು ಒಂದು ಟೈಮು ಇದೆಲ್ಲ ಇಲ್ಲ, ಏನು ಟೈಮು ಸರ್, ಯಾರಿಗೂ ಇಲ್ಲಿರೋ ಟೈಮ್ ನನಗೆ ಯಾಕೆ ಸರ್, ಈ ಥರ ತುಂಬ ಪ್ರಶ್ನೆಗಳು ಹಾಕೋರು, ಅವ್ರ ಪ್ರಶ್ನೆ ತುಂಬ ವ್ಯಾಲಿಡ್ ಆಗಿರೋದು, ಆದರೆ ನನ್ನ ಹತ್ರ ಉತ್ತರ ಇರ್ತಾ ಇರಲಿಲ್ಲ ಸರ್. ಏನಾಗಿದೆ ಅಂದರೆ ಈ ಒಂದು ಪಿಕ್ಚರ್ಗೆ ಇದು ಪಬ್ಲಿಸಿಟಿ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ದಿ ಟ್ರಂಪ್ ಕಾರ್ಡ್ ಫಿಲಮ್ ಇಂಡಸ್ಟ್ರಿಗೆ. ಎನಿ ಫಿಲಮ್ ಸರ್, ಎನಿ ಫಿಲಮ್ಗೆ ಅದು ಮಾಡೋರು ಪಾಪ. ಬಟ್ ಆದರೆ ದೇ ಹ್ಯಾವ್ ದೇರ್ ಓನ್ ಕನ್ಸ್ಟ್ರೈನ್ಸ್. ಇವನು ಪೋಸ್ಟ್ಗಳು ತೊಗೊಂಬಂದ್ರು ಮಾಡ್ಕೊಂಡು ಹೋದ್ರು ಮಿಕ್ಕಿದ್ರಲ್ಲಿ ದೇರ್ ಇಸ್ ಸಮ್ ಟೈಪ್ ಆಫ್ ಏನಾದ್ರು ಒಂದು ದೇರೋದು ವ್ಯತ್ಯಾಸ ಇರೋದು. ಆಮೇಲೆ ಅಲ್ಲಿ ಈ ಹ್ಯಾಲೋ ಪಿಕ್ಚರ್ನಲ್ಲಿ ಕೂಡ್ಲಿ ಅವರು ಬಹಳ ಚೆನ್ನಾಗಿ ಮಾಡಿದ್ರು ಪಿಕ್ಚರ್, ಫಾರಿನಲ್ಲೆಲ್ಲ ಫಾರಿನ್ ಅಲ್ಲಿ ಶೂಟಿಂಗ್ ಮಾಡ್ಕೊಂಬಂದ್ರು. ಅದು ಒಂದು 2-3 ಸಾಂಗ್ ಅಂತೂ ಇವನಿಗಂತೂ ಇಲ್ಲಿ ಈಗಲ್ಟನ್ ಅಲ್ಲಿ ರೆಸಾರ್ಟ್ ಅಲ್ಲಿ ಒಂದು ಸಾಂಗ್ ಮಾಡಿದ್ರು, ಬಹಳ ಚೆನ್ನಾಗಿತ್ತು. ನಾನು ಅಲ್ಲಿ ಹೋಗಿದ್ದೆ, 3 ದಿವಸ ಶೂಟಿಂಗ್ ನಲ್ಲಿ ಅಲ್ಲೇ ಇದ್ದೆ. ನಾನು ಇವನು ಚೆನ್ನಾಗಿ ಮಾಡ್ದ, ಡ್ರೆಸ್ಸಿಂಗು ಕಾಸ್ಟ್ಯೂಮ್ಸ್ ಎಲ್ಲ ಬಹಳ ಚೆನ್ನಾಗಿ ಕೊಟ್ಟರು. ಅದು ತ್ರಿವೇಣಿ ರಿಲೀಸ್ ಆಯಿತು. ತ್ರಿವೇಣಿ ರಿಲೀಸ್ ಆಗಬೇಕು ಅಂದರೆ ಅದಕ್ಕೂ ಅವ್ರಿಗೆ ಥಿಯೇಟರ್ ಸಿಕ್ಕಿಲ್ಲ, ಅದು ಕೊನೆಯಲ್ಲಿ ಮಾಡಿದ್ರು. ಬಟ್ ಅಲ್ಲಿ ಪಬ್ಲಿಸಿಟಿ ಮಾಡಿದ್ರು ಅವರು, ಪಬ್ಲಿಸಿಟಿ ಮಾಡಿದ್ರು ಹೊರಗಡೆ ಬರುವಾಗ ರಿಪೋರ್ಟ್ ಏನೋ ಚೆನ್ನಾಗಿತ್ತು. ರಿಪೋರ್ಟ್ ಚೆನ್ನಾಗಿದ್ರು ಅದು ಸ್ವಲ್ಪ 4 ವಾರ ಒಂದು 6 ವಾರ ನಾವು ಓದ್ತು, 50 ಡೇಸ್ ಓಡಿಸ್ಬಿಡೋಣ ಅಂತ ಲೆಕ್ಕ ಹಾಕಿದ್ರು. ಇವ್ರಿಗೆ ಅಲ್ಲಿ ಇವ್ರು ಮೇನ್ ಹುಡುಕ್ತಾ ಇದ್ದೇನಪ್ಪ ಅಂದರೆ ಅಲ್ಲಿ ಮೇಸ್ಟಿಕ್ ಏರಿಯಾನಿದೆ ಥಿಯೇಟ್ರು, ಗಾಂಧಿನಗರದಲ್ಲಿ ಅಲ್ಲಿ ಮೇಸ್ಟಿಕ್ ಏರಿಯಾ, ದೇ ಗಾಟ್ ಟು ವೇಟ್. ಅದರಿಂದ ಏನಾಗುತ್ತೆ ಅಂದರೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಅದು ಅವ್ರದ್ದೇನೋ ಇಷ್ಟು ದಿವಸ ಓಡಿಲ್ಲ, ಸರಿಯಾಗಿ ಓಡಿಲ್ಲ ಅಂದರೆ ನಾವು ಚೇಂಜ್ ಮಾಡಬೇಕು ಅನ್ನೋ ಥರ ಇದಾಗಿ 2-3 ಸಲ ನಾನು ಗಾಂಧಿನಗರ ಫಿಲ್ಮ್ ಚೇಂಬರ್ ಮೀಟ್ ಮಾಡಬೇಕಾಗಿ ಬಂತು. ಅವರು ರಮೇಶ್ ಪ್ರೆಸಿಡೆಂಟ್ ಆಗಿದ್ದರು, ಎಸ್ ರಮೇಶ್ ಅಂಬರೀಷ್ ಅವರ ಇನ್ಫ್ಲೂಯೆನ್ಸ್ ಮೂಲಕ ಅಲ್ಲಿ ಹೋಗಿದ್ದೆ. ನಾನು ಮಾತಾಡುವಾಗ ಅಲ್ಲಿ ಅದೇನೋ DCR ಅಂತ ಒಂದು ಮಾಡ್ತಾರೆ, DCR-ನಲ್ಲಿ ಅಷ್ಟು ಕಲೆಕ್ಷನ್ ಇಲ್ಲ ಅಂತ ತೆಗಿಬೇಕು ಅನ್ನೋ ಥರ ಮಾಡ್ತಾರೆ. ನೋಡ್ದ ಅಂದರೆ ಇವನ್ ಪಿಕ್ಚರ್ ಒಳ್ಳೆ ಕಲೆಕ್ಷನ್ ನಡೀತಾ ಇದೆ, ಬಟ್ ಮಾನ್ಯ ಸರ್ DCR-ನಲ್ಲಿ ಯಾವುದೋ ಒಂಥರ. ಇನ್ನೊಂದು ಸಲ ಇವ್ನ ಪಿಕ್ಚರ್ ಚೆನ್ನಾಗಿ ಓಡ್ತಲ್ಲ ತೆಗಿಬೇಕು ಅಂತ ನೋಡ್ದಂದ್ರೆ ಯಾವುದೋ ಒಂದು ಪಿಕ್ಚರ್ ಓಡ್ತಾ ಇತ್ತು, ಸಿಕ್ಕಾಪಟ್ಟೆ ಓಡ್ತಾ ಇದೆ ಅಂತ ಅಲ್ಲಿ ಹೋಗಿ ನೋಡೋದಂದ್ರೆ 15 ಜನ ಇರಲಿಲ್ಲ, ಇವನ್ ಕೂಡ ಜಾಗ ಸಿಕ್ಕಲಿಲ್ಲ, ಬೇರೆ ಥಿಯೇಟ್ರಿಗೆ ಹೋಗ್ಬೇಕಾಗಿ ಬಂತು. ಈ ಥಿಯೇಟ್ರ್ ಶಾರ್ಟೇಜ್ ಬಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ಈ ಥರ ಆಗೋ ಚಾನ್ಸಸ್ ಉಂಟು. ಸೊ ಅದು ಒಂಥರ ಒಂದು ಡಿಫ್ರೆಂಟ್ ಅನುಭವ ಆಯಿತು ನನಗೆ. ಇದು ಯಾಕೋ ಇಷ್ಟೊಂದು ಪಾಪ ಕಷ್ಟಪಡ್ತಾರೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಅಷ್ಟೊಂದು ದುಡ್ಡು ಹಾಕ್ತಾರೆ, ಎಲ್ಲ ಆರ್ಟಿಸ್ಟು ಅವರು ಇವರೆಲ್ಲ ಮಾಡ್ತಾರೆ, ಅಲ್ಟಿಮೇಟ್ಲಿ ವೆನ್ ದ ಪಿಕ್ಚರ್ ಡಸಂಟ್ ರನ್ ಸೊ ದ ಎಂಟೈರ್ ಬ್ಲೇಮ್ ಗೋಸ್ ಆನ್ ದಿ ಮೇನ್ಲಿ ಆನ್ ದಿ ಹೀರೋ ಮೇಲೆ ಹೋಗುತ್ತೆ ಅಂತ ಬಂದ್ಬಿಡತ್ತೆ. ಇವಂದು ಏನು ತಪ್ಪಿರಲ್ಲ ಅಲ್ಲಿ, ಇಲ್ಲಿ ಅವ್ರು ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಇವನು ಮಾಡ್ಕೊಂಬಂದಿರ್ತಾನೆ. ಬಟ್ ಪಿಕ್ಚರ್ ಓಡಿಲ್ಲ ಅಂದರೆ ಇವನೇನು ಮಾಡೋಕ್ಕಾಗತ್ತೆ, ಓಡೋ ಪಿಕ್ಚರ್ನ ನಿಲ್ಲಿಸ್ಬಿಡ್ತಾರೆ ಅಥವಾ ಓಡಬೇಕಾಗಿರೋ ಪಿಕ್ಚರ್ನ ಓಡಕ್ಕೆ ಬಿಡಲ್ಲ. ಈ ಥರ ಆಗಿರುವಾಗ 2 ಎಕ್ಸಾಂಪಲ್ ಹೇಳಿದ್ನಲ್ಲ, ಅಲ್ಲಿ ಪೂರ್ವಾಪರ 50 ಆಗಲಿಲ್ಲ, ಪುಟ್ಟಣ್ಣ ಕಣ್ಗಾಲ್ ಜಯನಗರ್ ಬಂತು, ಅಲ್ಲೂ ಓಡ್ತಾ ಇದ್ದು ಡಿಮಾಲಿಷನ್ ಮಾಡ್ತಂತ ತೆಗೆದ್ರು, ಆನಂದ ಚೆನ್ನಾಗಿ ಓಡ್ತಾ ಇತ್ತು, ಅದನ್ನ ತೆಗೆದು ಸ್ಟೇಟ್ಸ್ಗೆ ಹಾಕಿದ್ರು. ಇವತ್ತಿನ ಸ್ಟೇಟ್ಸ್ ಅಲ್ಲ ಅದು, ಅವತ್ತಿನ ಹಳೆ ಸ್ಟೇಟ್ಸ್ ಬೇರೆ, ಇವತ್ತು ಭೂಮಿಕಾ ಅದು ಭೂಮಿಕಾ. ಸೊ ಈ ಥರ ಒಂದು ಚೇಂಜಸ್ ಆದಾಗ ನೀನಗೋಸ್ಕರನು ಒಳ್ಳೆ ಥಿಯೇಟ್ರ್ ಕೊಟ್ಟರು, ಸಂತೋಷ ನರ್ತಿಕೀಲಿ ಕೊಟ್ಟರು, ಅದು ಚೆನ್ನಾಗಿ ಓಡ್ತು, ವಿಶ್ವಲಾಗಿ ಚೆನ್ನಾಗಿ ಓಡ್ತು. ಇದೆಲ್ಲ ನಡೀತಾ ಇರುವಾಗ ಸೊ ಎಲ್ಲೋ ಒಂದು ಕಡೆ ಪಾಪ ಅವನಿಗೆ ಏನೋ ಒಂದು ಇಲ್ಲ, ಅದಕ್ಕೆ ಮೇಯ್ನಾಗಿ ಅವನಿಗೆ ಏನಾಗಿದ್ದ ಕಾರಣನೇ ಆ ಲವಲವಿಕೆ. ಸೊ ಅಲ್ಟಿಮೇಟ್ಲಿ ಎಷ್ಟೇ ಪಿಕ್ಚರ್ ಬಂದು ಹೋದ್ರು ಅದು ಟ್ರಂಪ್ ಕಾರ್ಡ್ ಅನ್ನೋದು ಲವಲವಿಕೆ. ಸರ್ ಲವಲವಿಕೆಗೆ ಇಫ್ ಐ ಆಮ್ ನಾಟ್ ರಾಂಗ್ ಮೊದಲು ನವೀನ್ ಅವ್ರ ಹೀರೋ ಇರಲಿಲ್ಲ ಪಿಕ್ಚರ್. ಇಲ್ಲ, ಅದಕ್ಕೆ ಬಂದು ಪ್ರೇಮ ಅವರ ತಮ್ಮ ಅಯ್ಯಪ್ಪ ಕ್ರಿಕೆಟ್ ಪ್ಲೇಯರ್ ಇದಲ್ಲ, ಅವರು ಈ ವಾಸ್ ದಿ ಹೀರೋ. ಆ ಟೈಮ್ನಲ್ಲಿ ಗೌರಿಶಂಕರ್ ವಾಸ್ ದಿ ಫೋಟೋಗ್ರಾಫರ್ ಫಾರ್ ದಿ ಲವಲವಿಕೆ. ಅವರು ಈ 2 ದಿವಸ ದೇ ವರ್ ನಾಟ್ ಕಂಫರ್ಟಬಲ್,
ಮಾಡಿ ಅದು ಶೂಟಿಂಗ್ ಸರಿ ಬಂದಿಲ್ಲ, ಬೇರೆ ಯಾರನ್ನ ಹುಡ್ಕೋಣ ಅಂದ್ರೆ ಅವ್ರು ಅಯ್ಯಪ್ಪಗೂ ಯಾಕೋ ಅದು ಯಾಕೋ ಇದಾಕೋ ಫಿಲಿಂ ವರ್ಲ್ಡ್ ನನಗೆ ಸರಿ ಇಲ್ಲ ಅಂತ ಅವ್ರಿಗೂ ಅನ್ಸಿರ್ಬೇಕು. ಅವ್ರದೆಲ್ಲ ಬರೀ ಕ್ರಿಕೆಟ್ ಪಾಪ. ಅವ್ರ ಸಿಸ್ಟರ್ ಕಂಪೇರ್ ಮಾಡಿದ್ರು ಅಂತ ಬಂದರು ಅವರು. ಆಮೇಲೆ ಕೊನೆಯಲ್ಲಿ ಯಾರು ಹುಡುಕ್ಬೇಕು ಅಂದಾಗ ಗೌರಿಶಂಕರ್ ಹೇಳಿದ್ರಂತೆ, ಒಬ್ಬ ಮಾಡ್ಲಿಂಗ್ ಹುಡುಗಾದನೆ, ನೋಡಿ ನಿಮ್ಗೆ ಇಷ್ಟ ಆಯ್ತಾರೆ ಮಾಡ್ಕೊಳ್ಳಿ, ನವೀನ್ ತೆಸರು ಅಂತೇಳಿ ಕರೆಸಿದ್ರು, ನೋಡೋರು ಇಷ್ಟ ಆಯಿತು ಸರಿ ಅಂತ ದೇ ಚೂಸನ್ ಫಾರ್ ಹಿಮ್. ಫ್ರಮ್ ಡೇ ಒನ್ ಅಂತೇಳಿ ಭಾಳ ಚೆನ್ನಾಗಿ ಮಾಡಿದ್ರು ಸರ್ ಅವ್ರು. ಪಿಕ್ಚರ್ ನಾನು ನೋಡ್ತಾ ಇದ್ನಲ್ಲ, ಅಲ್ಲಿ ಕರೆದು ಮನೆ ಅವರು ಪ್ರೊಡ್ಯೂಸರ್ ಮನೆ ಮೇಲೇ ಒಂದು ಸೆಟ್ ಹಾಕಿದ್ರು, ಪರ್ಮನೆಂಟ್ ಸೆಟ್ ಹಾಕಿದ್ರು. ಅದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಯಾರು, ಮುಖ್ಯಮಂತ್ರಿ ಚಂದ್ರು ಸರ್ ಇದ್ರು, ಆಮೇಲೆ ಉಮಾದೇವಿದು ಉಮಾಶ್ರೀ ಅವರು, ಆಮೇಲೆ ಸುಂದರ್ ರಾಜು, ಕರಿಬಸವ್ಯ ಅವರು ಇವರು ಎಲ್ಲ ಇದ್ರು. ಭಾಳ ಚೆನ್ನಾಗಿ ಕಾಮಿಡಿ ಫಿಲಮ್ ವಿತ್ ಫ್ಯಾಮಿಲಿ ಸ್ಟೋರಿ, ಒನ್ ಆಫ್ ದ ಬೆಸ್ಟ್. ಅದು ಬಂದು ದೇ ಟೇಕನ್ ದ ರೈಟ್ಸ್ ಫ್ರಮ್ ದ ಪಾರ್ಥೆನ್ ಸೀರೀಸ್ ಅಂತೇಳಿ ಪ್ರಶಾಂತದು ಕಾಮಿಡಿ ತಮಿಳ್ ಪಿಕ್ಚರ್, ಅದು ಸೂಪರ್ ಸೂಪರ್ ಹಿಟ್. ಅದು ಯಾವ ಪಿಕ್ಚರ್? ಪಾರ್ಥೆನ್ ರಸಿತೇನ್ ಅಂತ. ಪಾರ್ಥೆನ್ ರಸಿತೇನ್, ಪಾರ್ಥೆನ್ ರಸಿತೇನ್ ಅಂತ ಡಬ್ಬಿಂಗ್ ತಗೊಂಡಿದ್ದ ರೈಟ್ಸ್, ರೀಮೇಕ್. ರೀಮೇಕ್ ಅದು ಸೆಲೆಜಿಬಲ್ ಹಿಟ್. ಅದು ಅಲ್ಲಿ ಇಬ್ಬರು ಹೀರೋಯಿನ್, ಒಂದು ಚೈತ್ರ, ಇನ್ನೊಬ್ಬರ ಹೆಸರು ಮರ್ತೋಯ್ತು. ಅದು ಒಂದು ಪಿಕ್ಚರ್ ಏನ ರಿಲೀಸ್ ಆಗಿದ್ರೆ ಅದು ರೆಡಿ ಆಗಿ ಫುಲ್ ಆಗಿ ಆಲ್ಮೋಸ್ಟ್ 2-3 ಇಯರ್ಸ್ ಯೂಸ್ ಮಾಡ್ತೀವಿ ಅಂತೇಳಿ ಅದು ಕೊನೆಯಲ್ಲಿ ಅದು ಯಾಕೆ ರಿಲೀಸ್ ಆಗಿಲ್ಲ ಸರ್? ಅದು ನಿಜ ಹೇಳಬೇಕು ಅಂದ್ರೆ ಸರ್, ನನಗೆ ಸ್ವಲ್ಪ ಆಸ್ ಐ ನೋ ಇದು ಗಾಂಧಿನಗರ್ ಇಲ್ಲಿ ಅವಾಗ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರೋದ್ರಿಂದ, ಗಾಂಧಿನಗರ್ ನನ್ನ ಪ್ರೊಫೆಷನ್ ಎರಡು ಸ್ಯಾಮಿಲ್ಟೇನಿಯಸ್ ಇರೋದ್ರಿಂದ ಅಲ್ಲಿ ಅವ್ರು ಹೇಳಿದ್ದು ಈ ಪಿಕ್ಚರ್ ಹೈಜಾಕ್ ಆಗಿದೆ. ಈ ಹೈಜಾಕ್ ಏನ್ ಅರ್ಥ ಅಂತ ನಂಗೆ ಗೊತ್ತಿಲ್ಲ. ಆ ಟರ್ಮಿನಾಲಜಿ ಗೊತ್ತಿಲ್ಲ. ಪಿಕ್ಚರ್ ರಿಲೀಸ್ ಮಾಡಿದ್ರೆ ಏನಾಗತ್ತೆ ಅಂತ ಅವ್ರಿಗೆ ಗೊತ್ತು, ಯಾರಿಗೋ ಒಬ್ಬರಿಗೆ. ಅದಕ್ಕೋಸ್ಕರ ಎಷ್ಟು ಅವಾಯ್ಡ್ ಬೇಕೋ ಅಷ್ಟು ಅವಾಯ್ಡ್ ಮಾಡ್ತಾರೆ. ಯಾವಾಗ ಎಲ್ಲ ತಣ್ಣಗಾಗತ್ತೆ ಅವಾಗ ರಿಲೀಸ್ ಮಾಡ್ದಂದ್ರೆ ಅದು ಎಫೆಕ್ಟ್ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಡಿಲೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಅವ್ರು ಯಾರೋ ಹೇಳಿದ್ದ. ಅದು ಎಷ್ಟು ನಿಜ ಸುಳ್ಳು ಅಂತ ಗೊತ್ತಿಲ್ಲ. ಪಾಪ ಅವರಂತೂ ಪ್ರೊಡ್ಯೂಸರ್ಸು ಕಷ್ಟಪಟ್ಟರು, ಪಾಪ ಚೆನ್ನಾಗಿ ಕಷ್ಟಪಟ್ಟರು ಮಾಡಬೇಕು ಅಂತ ಬಂದರು. ಅದೊಂದು ದೊಡ್ಡ ಡಿಸಪಾಯಿಂಟ್ ಆಯಿತು. ಇನ್ನೊಂದು ದೊಡ್ಡ ಡಿಸಪಾಯಿಂಟ್ ಅವನಿಗೆ ಅಂದರೆ ಆಪ್ತಮಿತ್ರ. ಆಪ್ತಮಿತ್ರನಲ್ಲಿ ಇವನು ತಿರುಪತಿ ಹೇಳಿದ, ತಿರುಪತಿ ನಡ್ಕೊಂಡು ಬರುವಾಗ ದ್ವಾರಕೀಶ್ ಸರ್ದು ಫೋನ್ ಸಿಕ್ಕಿ, ಇವರು ವಿಷ್ಣುವರ್ಧನ್ ಹೇಳಿದ್ದಾರೆ ಹಾಕ್ಬೇಕು ಅಂತ, ಅರ್ಜೆಂಟಾಗಿ ಬಾ ಅಂತೇಳಿ. ಇವನು ಇಮಿಡಿಯೇಟಾಗಿ ಬಂದು ಅವ್ರನ್ನ ಹೋಗಿ ನೋಡಿ ಈ ಥರ ನೀನೇ ಮಾಡಬೇಕಾಗತ್ತಪ್ಪ, ಸೆಕೆಂಡ್ ಕ್ಯಾರೆಕ್ಟರ್ ಮಾಡಬೇಕು, ನೀನು ಇವತ್ತೇ ಹೋಗಿ ನಿನಗೆ ಡಿಸೈನ್ ಯಾವ್ಯಾವ ಬಟ್ಟೆ ಬೇಕೋ ಅದನ್ನು ಕೊಟ್ಬಿಡು, ಕಾಸ್ಟ್ಯೂಮ್ಸ್ ಏನೇನು ಬೇಕೋ ಮಾಡಿ ಮೆಷರ್ಮೆಂಟಲ್ಲ ಕಟ್ಬಿಟ್ಟು, ಆಮೇಲೆ ಡೈಲಾಗಿಗೆ ಸ್ಕ್ರಿಪ್ಟ್ ಕೊಡ್ತಾರೆ ಏನೋ ಹೇಳ್ದ, ಅದನ್ನೆಲ್ಲ ಓದ್ಕೊಂಡು ರೆಡಿ ಮಾಡ್ಕೊಂಬಿಡು, ಈ ಇನ್ನೊಂದು 6-7 ತಿಂಗಳು ಯಾವ ಪಿಕ್ಚರ್ ಒಪ್ಕೋಬಾರ್ದು, ಯಾವಾಗ ನಾನು ನೀನು ಕರಿತೀನಿ ಅಂತ ಗೊತ್ತಿಲ್ಲ, ತಿರ್ಗಾ ನೀನು ಬೇರೆ ಕಡೆ ಡೇಟ್ಸ್ ಕೊಟ್ಬಿಟ್ರೆ ನನಗಿಲ್ಲ ಅಂದರೆ ವಿಷ್ಣು ಸಾರಿಗೆ ಇಬ್ಬರು ಸೂಟ್ ಆಗಿ ತೊಂದರೆ ಆಗುತ್ತೆ, ಹಾಗೆ ಹೇಳಿ ಕೆಲವು ಕಂಡೀಷನ್ ಹಾಕಿದ್ರು. ಇನ್ನು 2-3 ವರ್ಷ ಬಿಟ್ಕೊಂಬಾ, ನಿನಗೆ ಜಾಸ್ತಿ ಮಾತಾಡಲಿಲ್ಲ, ಬೇರೆ 3-2 ಲಕ್ಷನೋ ಮಾತಾಡಿದ್ರು. ಅವನು ಈ ವಾಸ್ ನಾಟ್ ಮೋರ್ ಕೇನ್ ಅಬೌಟ್ ದೆಮ್ ಪೇಮೆಂಟ್, ಈ ವಾಸ್ ಮೋರ್ ಕೇನ್ ಇನ್ ವರ್ಕಿಂಗ್ ವಿತ್ ವಿಷ್ಣುವರ್ಧನ್ ಸರ್ ಕೆಲಸ ಅವ್ರ ಜೊತೆ ಮಾಡ್ತೀನಲ್ಲ, ಒಂದೇ ಒಂದು ಅವನಿಗೆ ಮನಸ್ಸಲ್ಲಿ ಅವನಿಗೆ ಸಾಕು, ನೀವು ಏನೇ ಕೊಟ್ಟರು ತೊಗೊತೀನಿ ಸರ್ ಅಂತೇಳಿ ಆಯಿತು ಅಂತೇಳಿ. ಆ 3 ದಿವಸ ಆಯಿತು, ಇವನು ಕಾನ್ಸ್ಯೂಮ್ ಡಿಸೈನ್ಮೆಂಟ್ ಕೊಟ್ಬಿಟ್ಟು ಹೋಗಿ ಅವನಿಗೆ ತೈಸ ಬನ್ನಿ ಸರ್ ಫಿಟ್ಟಿಂಗ್ ನೋಡೋಣ ಅಂದರೆ 10 ದಿವಸ ಹೋದರೆ ಇನ್ನೂ ಮಾಡಿಲ್ಲ ಅಂತದ್ದು, ಯಾಕೋ ಡಿಲೇ ಹಾಕೊಂಡೇ ಬಂತು, ಗೊತ್ತಾಗಲಿಲ್ಲ. ಇವನು ಟೆನ್ಷನ್ ಜಾಸ್ತಿ ಆಗೋಯ್ತು, ಅವಾಗೇ ಭಾಳ ಟೆನ್ಷನ್ ಪೀರಿಯಡ್ ಅವನಿಗೆ, ಏನಂತ ಗೊತ್ತಿಲ್ಲ. ಬಟ್ ನನಗೆ ಗೊತ್ತು ಇದು ಏನೋ ನಡೀತಾ ಇದೆ ಇಲ್ಲಿ, ದೇರ್ ಸಮಥಿಂಗ್ ಇಸ್ ಬಿನ್ ಹ್ಯಾಪ್ನಿಂಗ್ ಅಂದ್ಬಿಟ್ಟು ನನಗೆ ಬಂದಿಲ್ಲ ಏನು ಅಂತ. ಏನು ಮಾಡ್ಬೇಕು ಹೇಳಪ್ಪ ಅಂದೆ, ನೀನೇ ಮಾತಾಡ್ತೀಯ ದ್ವಾರಕೇಶ್ ಹತ್ರ ಅಂತ. ಸರಿ ಕೊಡು ನಂಬರ್ ಅಂತ ಕರ್ಕೊಂಡೋಗಿ ಮಾತಾಡ್ದೆ. ಅವಾಗ ಇಲ್ಲ ನಾವು ಮಾಡ್ತಾ ಇದ್ದೀವಿ ಸರ್, ಮಾಡ್ತೀವಿ, ಅದು ಬಟ್ಟೆ ಕಾಸ್ಟ್ಯೂಮ್ಗೆ ಹೋಗಿದ್ದೆ ಅಂತೆ ಟೈಲರು, ಇಲ್ಲ ಅದು ನಾನು ಹೇಳಿದ್ದೀನಿ ಅವನಿಗೆ ಬಟ್ಟೆ ಬೇರೆ ಬಟ್ಟೆ ಬೇಕು ಅಂತ, ಅದನ್ನೆಲ್ಲ ಕೊಡಿಸ್ತೀನಿ ಮಾಡ್ತೀನಿ ಬೇಡ ಅಂತ. ಆಮೇಲೆ ನನಗೆ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೊನೆಗೆ ಒಂದು ಮಾತು ಹೇಳಿದೆ, ಸರ್ ಐ ಆಮ್ ಪ್ರಿಪೇರ್ ಟು ಟೇಕ್ ಇಟ್ ಎನಿಥಿಂಗ್, ವಿ ಆರ್ ರೆಡಿ, ಕೈಂಡ್ಲಿ ಲೆಟ್ ಮಿ ನೋ ವೈ ದಿಸ್ ಡಿಲೇ ಇಸ್ ಹ್ಯಾಪ್ನಿಂಗ್ ಅಂತ ಕೇಳಿದೆ. ಯಾತಕ್ಕೆ ಡಿಲೇ ಆಗ್ತಾ ಇದೆ, ಏನಾಗ್ತಾ ಇದೆ, ಏನಾದ್ರು ನಡೀತಾ ಇದ್ರೆ ದಯವಿಟ್ಟು ಹೇಳ್ಬಿಡಿ, ನಾನು ಅದನ್ನು ತಗೊಳಕ್ಕೆ ಶಕ್ತಿ ಭಗವಂತ ಕೊಟ್ಟಿಲ್ಲ ನನಗೆ ಅಂತ ಹೇಳ್ಬಿಟ್ಟೆ ನಾನು. ಹಿ ಡಿಡ್ ಎಕ್ಸೆಪ್ಷನಲಿ ವೆಲ್, ಕ್ಯಾನ್ಸರ್ ಪೇಷೆಂಟ್ ಆಗಿ ಅದು ಪಟ್ಟಿಲ್ಲಿ ಡೈರೆಕ್ಟ್ರು ಅದನ್ನು ಭಾಳ ದೇ ಟೇಕನ್ ಲಾಟ್ ಆಫ್ ಕೇರ್, ಇವನು ಕ್ಲೈಮ್ಯಾಕ್ಸ್ ಏನಾದ್ರು ಮಾಡಿ ಭಾಳ ಚೆನ್ನಾಗಿ ನೋಡಿದ್ದಾನೆ. ಕೊನೆಯಲ್ಲಿ ಇವನು ಹೆಂಗೆ ಹೋಗ್ತಾನೆ ಅನ್ನೋದನ್ನ ತೋರಿಸಿದ್ದು ಅದು ರಿಯಲ್ ಲೈಫಲ್ಲಿ ಆಗೋಯ್ತು.